ಕೈಗೊಳ್ಳು ಅಲ್ಲಿ ತಪ್ಪಿತ್ತು ಅಂತ ನಾನು ಆಡುವುದಲ್ಲ. ಮತ್ತೆ ಈ ತನಕ ಕೈ ಇಕ್ಕಿದಲ್ಲೆಲ್ಲ ಗೆಲುವನ್ನೇ ಕಂಡು ಅದೃಷ್ಟವನ್ನು ಸೂರೆಗೊಂಡು 14 ಲೋಕಗಳ ಒಡೆತನವನ್ನು ನೀವು ಹೊಂದಿದ ಹೆಜ್ಜೆ ಇರಿಸಿದಲ್ಲೆಲ್ಲ ಗೆಲುವು, ಕೈ ಹಾಕಿದಲ್ಲೆಲ್ಲ ಸಾಫಲ್ಯ, ಇದೆಲ್ಲವನ್ನು ಅನುಭವಿಸಿದಾಗ ನಾವು ಮಾಡಿದ್ದು ನಡೆಯುತ್ತದೆ. ಈ ಮನೋಭಾವ ನಮ್ಮಲ್ಲಿ ಸ್ಥಾಯಿಯಾಗಿ ಊರ್ಜಿತಗೊಳ್ಳುತ್ತದೆ. ಪ್ರಾಯ ಆ ಕಾರಣದಿಂದಲೇ ಇರಬೇಕು. ಅಥವಾ 14 ಲೋಕಗಳ ವಿಭವಾದ ನಿನಗೆ ಈ ಪ್ರಪಂಚದಲ್ಲಿ ನಿನ್ನತನವನ್ನು ಸ್ಥಾಪಿಸುವ ಉಳಿಸುವಂತಹ ಉದ್ದೇಶವೂ ಇದ್ದೇ ಇದೆ. ಇರಬೇಕಾದದ್ದು ಸತ್ಯ. ಲೋಕದ ಅಧಿನಾಯಕತ್ವವನ್ನು ಹೊಂದಿದ ನಿನ್ನನ್ನು ಪ್ರಪಂಚದ ಪ್ರತಿಯೊಬ್ಬನು ಸದಾ ವಿಮರ್ಶಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಾವೆಲ್ಲಾದರೂ ಪರಾಕ್ರಮದಿಂದ ಕಡಿಮೆಯವರು ಅಂತ ಗುರುತಿಸಲ್ಪಟ್ಟೆವೆಂದಾದರೆ ಈ ತನಕದ ನಮ್ಮ ಆರ್ಜಿತವಾದಂತಹ ಸಂಪದವೇನಿದೆಯೋ ಅದೆಲ್ಲವೂ ಕೈಜಾರಿ ಹೋದೀತೇನೋ, ಈ ಎಣಿಕೆ ಉಂಟಾಗುವುದು ಸಹಜ. ಆದ್ದರಿಂದಲೇ ಹೆಣ್ಣೊಬ್ಬಳನ್ನು ಕೈ ಹಿಡಿಯುವ ನಿರ್ಣಯದಲ್ಲಿ ಆತುರದಿಂದ ನೀನು ಕೈಗೊಂಡಂತಹ ತೀರ್ಮಾನದಿಂದ ಮತ್ತೇನೇ ಅನರ್ಥ ಫಲಗಳು ಸಿದ್ಧಿಯಾದರೂ ಅದರಿಂದ ಹಿಂದೆ ಸರಿಯುವುದಕ್ಕೆ ನಿನ್ನ ಮನಸ್ಸು ಒಪ್ಪುವುದಿಲ್ಲ ಅಂತ ನಾನು ತರ್ಕಿಸಬಲ್ಲ. ಹಾಗೆಂದು ಲೋಕ ವ್ಯವಹಾರದಲ್ಲಿ ತೊಡಗಿಸಿಕೊಂಡ ಯಾವನೇ ಒಬ್ಬ ಬುದ್ಧಿವಂತ ಲಾಭಾಲಾಭಗಳನ್ನು ಸುಖ ದುಃಖಗಳನ್ನು ಸರಿಯಾಗಿ ಪರಾಮರ್ಶಿಸಿ ಯಾವುದು ನಮಗೆ ಲಾಭದಾಯಕವಾದದ್ದು ಅದರಲ್ಲಿ ಮುಂದುವರಿಯಬೇಕಾದದ್ದು ಸರಿತಾರೆ. ಇಷ್ಟರ ತನಕ ಒದಗಿದಂತಹ ಪ್ರಕರಣಗಳನ್ನು ಆದ್ಯಂತವಾಗಿ ಆಲೋಚಿಸಿದರೆ ಪ್ರಭು ಈ ಮೊದಲಿನ ವ್ಯವಹಾರದಂತಲ್ಲ, ಈ ಸಲ ಈ ಮದುವೆ ಅನ್ನುವಂತಹ ಯೋಚನೆಯಿಂದ ಯಾವಾಗ ನಿನ್ನನ್ನು ತೊಡಗಿಸಿಕೊಂಡೆಯೋ ಆಮೇಲೆಲ್ಲ ನಮಗೆ ಪರಿಭವಗಳೇ ಅಡಿಗಡಿಗೆ ಅಡಿಗಡಿಗೆ ಅಡಸಿ ಹೋಗಿ ಕಳೆದು ಹೋದದ್ದನ್ನು ಕಡಿಮೆ ಅಂತ ತಿಳಿಯುವ ಹಾಗಿಲ್ಲ. ಇನ್ನು ಗಳಿಸುವುದಕ್ಕಿರುವುದು ಅತಿಶಯವಾದದ್ದು ಅನ್ನುವುದನ್ನು ನಾವು ಮರೆಯಕೂಡದು. 14 ಲೋಕಗಳ ಪ್ರಭುತ್ವವನ್ನು ಹೊಂದುವಲ್ಲಿ ನಮ್ಮ ಪಾರಮ್ಯವನ್ನೇ ನಾವು ಮೆರೆದದ್ದಲ್ಲ, ಪ್ರಭಾವಿಗಳಾದ ಅನೇಕರ ಅನುಕೂಲವನ್ನು ಅದರಲ್ಲಿ ನಾವು ಬಳಸಿಕೊಂಡವರಿದ್ದೇವೆ. ಉದಾಹರಣೆಗೆ ವಿಧಾತನನ್ನು ತಪಸ್ಸಿನಿಂದ ಮೆಚ್ಚಿಸಿದೆವು, ಅವನಿಂದ ವರವನ್ನು ಗಳಿಸಿದೆವು. ನಮಗಿಂತ ಅತಿಶಯವಾದದ್ದು ನಾವು ಹುಟ್ಟುವ ಕಾಲಕ್ಕೆ ಈ ಪ್ರಪಂಚದಲ್ಲಿ ಇಲ್ಲ ಅನ್ನುವ ಮನಸ್ಥಿತಿಯಲ್ಲ ನಮ್ಮದು. ಯಾವುದು ನಮಗಿಂತ ಆಧಿಕ್ಯವನ್ನು ಹೊಂದಿದ್ದೋ ಅದನ್ನಾದರೂ ಮಣಿಸುವ ಬಗೆಗಾಗಿ ನಾನಾ ಯತ್ನಗಳನ್ನು ಕೈಗೊಂಡು ಸಾಧನೆಯ ಫಲಶ್ರುತಿಯಾಗಿ ನಾವು ಇಷ್ಟು ಎತ್ತರವನ್ನು ಏರಿದವು. ಹಾಗೆಂದು ಕೈಗೊಂಡಂತಹ ಯಾವುದೇ ತೀರ್ಮಾನದಲ್ಲಿ ನಮಗೆ ನಷ್ಟವೇ ಸಮನಿಸುತ್ತದೆ ಅಂತಾದ್ರೆ ಅದರಲ್ಲೇ ಮುಂದುವರಿಯಬೇಕಾದ ಭ್ರಮೆ ಯಾಕೋ ನನಗೆ ಅರ್ಥ ಆಗೋದಿಲ್ಲ. ಪರನಾರಿಯರ ಕುರಿತು ಗೌರವ ಭಾವ ಇದ್ದವನಿಗೆ ಚಂಡಮುಂಡರಾಡಿದ ಮಾತನ್ನು ಕೇಳಿ ಆ ಹೆಣ್ಣನ್ನು ಕೈ ಹಿಡಿಯುವಂತಹ ತೀರ್ಮಾನಕ್ಕೆ ಬಂದದ್ದು ಮಾತ್ರವಲ್ಲ, ಅದಕ್ಕಾಗಿ ಸರ್ವಸ್ವ ನಷ್ಟಕ್ಕಾದರೂ ನೀನು ಸಿದ್ಧನಾಗುತ್ತಿಂತಾದ್ರೆ ಎಂತದಾದ್ರು ಪ್ರಭು ನಿನಗಿದು ಯಾಕೆ ಈ ಭ್ರಮೆ ಬಂತು? ಸಚಿವಾಗ್ರಹಸರ ಆ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಬೇಕು ಅಂತಲೇ ಇಲ್ಲ. ಯಾಕಂದ್ರೆ ನಾನು ಬಯಸಿದ್ದು ಯಾರನ್ನು, ಕೇವಲ ಒಬ್ಬ ನಾರಿಯನ್ನಲ್ಲವೇ ನಾರಿ Oh.
ಮಾಡುವಲ್ಲಿ ನಾವು ಚತುರತೆಯನ್ನು ವಿನಿಯೋಗ ಮಾಡಬೇಕಾಗ್ತದೆ. ಒಂದನ್ನು ಹತ್ತೆಂದು ತಿಳಿದಿರುವ ಅಪಾಯ, ಹತ್ತನ್ನು ಒಂದೆಂದು ತಿಳಿದರೂ ಅಪಾಯ. ಹಾಗಾಗಬಾರದು. ಗ್ರಹಿಸಬೇಕಾದ ಬಗೆಗಿಂತ ಬೇರೆಯಾಗಕೂಡದು. ಕಾಲಾನಂತರದಲ್ಲಿ ನೆಲೆಸಿದವಳು ಒಬ್ಬಳಾಕೆ ಕೇವಲ ಹೆಣ್ಣು. ಈ ತೀರ್ಮಾನದಿಂದ ನೀನು ಆಕೆಯ ಕೈ ಹಿಡಿಯುವ ತೀರ್ಮಾನಕ್ಕೆ ಬಂದೆ. ಸಾಮಾನ್ಯ ತರುಣಿ ಪ್ರಭು, ಸಾಮಾನ್ಯ ತರುಣಿಯೇ ಹೌದಾದರೆ ಅವಳ ಅಸಾಮಾನ್ಯತೆಯನ್ನು ನಾವು ಕಂಡ ಮೇಲೆ ನೀನು ಕೈ ಹಿಡಿಯುವ ನಿರ್ಣಯದಿಂದ ಹಿಂದೆ ಬರಬೇಕೋ ಬೇಕು? ಮತ್ತೆ ನೀನು ಹಿಂದೆ ಬರುವುದಿಲ್ಲ. ಈಗಾಗಲೇ ತನ್ನ ಪಾರಮ್ಯವನ್ನು ಚೆನ್ನಾಗಿಯೇ ಕಾಣಿಸಿಕೊಟ್ಟುಕೊಳ್ಳುವ ಹೆಣ್ಣು ಪ್ರಭು, ಕಾಂತಾರದಲ್ಲಿ ನೆಲೆಸಿದ ಹೆಣ್ಣು ಕೇವಲ ರಾಕ್ಷಸ ಕುಟುಂಬದ ಉದ್ಧಾರವನ್ನು ಕೈಗೊಳ್ಳುವಂತಹ ಯೋಚನೆಯಿಂದ ಬಂದವಳು ಅಂತ ನೀನು ತರ್ಕಿಸಬೇಕು. ಮತ್ತೆ ಈ ತನಕ ನಡೆದ ಪ್ರಕರಣವನ್ನೆಲ್ಲ ಆಲೋಚಿಸಿದರೆ ನನಗರಿವಾಗುತ್ತದೆ, ಬಂದವಳು ಸಾಮಾನ್ಯ ಹೆಣ್ಣಲ್ಲ. ತಂದೆ ತಾಯಿಗಳ ಬಂಧನವನ್ನು ಹೊಂದದೆ ಪ್ರಾಪಂಚಿಕವಾದಂತಹ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇಲ್ಲದೆ ಕೇವಲ ಲೀಲಾ ವಿನೋದಿನಿಯಾಗಿ ಯಾವಳು ಈ ಪ್ರಪಂಚದಲ್ಲಿ ಸಕಲ ಕಾರಣಕರ್ತಾರಳಾಗಿ ಕಾಣಿಸಿಕೊಂಡಳು, ಅಂತಹ ಸರ್ವೇಶ್ವರಿತ್ವದ ತತ್ವವೇ ಈ ಕಾಲಕ್ಕೆ ಹೆಣ್ಣಿನ ರೂಪವನ್ನು ಹೊಂದಿ ಬಂದಿರಬೇಕು. ಹೀಗೆ ನನಗನ್ನಿಸ್ತದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ತನಕ ನಾವು ಕಂಡಿದ್ದೇವೆ. ಅವನು ಲೋಕದ ಸೃಷ್ಟಿಕರ್ತ, ಅವನಿಂದ ಬೇಕಾದಂತಹ ವರವನ್ನು ನಾವು ಗಳಿಸಿದ್ದೇವೆ. ಆದರೆ ಅದಕ್ಕಿಂತಲೂ ಆಚೆಯದ್ದು ಮತ್ತೊಂದು. ಆದ್ದರಿಂದ ಯಾವುದು ಈ ಪ್ರಪಂಚದಲ್ಲಿ ನಮ್ಮ ಕನ್ನಡತೆಯಿಂದ ನಾವು ನಮ್ಮ ಸಾಧನೆಯಿಂದ ಕಂಡುಕೊಂಡು ದೊಡ್ಡದೆಂದು ತಗ್ಗಿಸಬಹುದು, ಅದಕ್ಕಿಂತಲೂ ಅತಿಶಯವಾದದ್ದು. ಆದ್ದರಿಂದಲೇ ಅದಕ್ಕೆ ಪರಬ್ರಹ್ಮ ಅಂತ ಇಲ್ಲ, ಅಥವಾ ಬ್ರಹ್ಮಾತ್ ಪರ ಅಂದ್ರೆ ಬ್ರಹ್ಮನಿಗಿಂತಲೂ ಮೇಲಿನದ್ದು ಅಂತರದ್ದು. ಅಂತಹ ಒಂದು ದಿವ್ಯ ಶಕ್ತಿ ಈ ಕಾಲಕ್ಕೆ ಹೆಣ್ಣಾಗಿ ಮೈ ಒಡೆದು ನಮ್ಮ ಮುಂಭಾಗದಲ್ಲಿ ಕಾಣಿಸಿರುವೆ. ಯಾಕೆ ಅದು ಹೆಣ್ಣಾಯಿತು? ಈ ಪ್ರಪಂಚದಲ್ಲಿ ಸಕಲರು ಆ ಶಕ್ತಿಯಿಂದ ನಿರೀಕ್ಷಿಸುವುದು ಕೇವಲ ನಿರ್ವ್ಯಾಜವಾದಂತಹ ಅಂತಃಕರಣವುಳ್ಳ ಪ್ರೇಮವನ್ನೇ ಹೊರತು ವಾತ್ಸಲ್ಯವನ್ನೇ ಹೊರತು ಬೇರೆಯನ್ನು ನಿರೀಕ್ಷಿಸುವುದಿಲ್ಲ. ಆದ್ದರಿಂದಲೇ ಮಾತೃವತ್ ಭಾವದಿಂದ ಅದನ್ನು ಗುರುತಿಸಿ ಬೇಕಾದಾಗ ತನಗೆ ಮೈಗೊಟ್ಟು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿದ್ದರಿಂದಲೇ ಅದನ್ನು ಮಾಯಾ ಸ್ವರೂಪವೆಂದು ಯಾವುದು ಚಿದಾನಂದ ಘನವಾಗಿ ಪ್ರಪಂಚದಲ್ಲಿ ಶಾಶ್ವತವಾಗಿ ಅಪ್ರಮೇಯವಾಗಿ ಕಾರ್ಯಕಾರಣಕರ್ತಗಳ ಸಂಬಂಧಗಳಿಲ್ಲದೆ ತನ್ನನ್ನು ತಾನು ಇರಗೊಳ್ಳುತ್ತ ಪ್ರಪಂಚದ ಇಲ್ಲದಂತೆಯೂ ವ್ಯವಹರಿಸಬಲ್ಲ ಸಾಮರ್ಥ್ಯ ವಿಶೇಷವನ್ನು ಹೊಂದಿದೆಯೋ ಅಂತಹ ದಿವ್ಯ ಪರಾತ್ಪರವಾದಂತಹ ವಸ್ತು ವಿಶೇಷವೇ ಇಂದಿನ ದಿನ ನಮ್ಮ ಕಣ್ಣಿನಲ್ಲಿ ಸಾಮಾನ್ಯ ಹೆಣ್ಣಿನಂತೆ ಕಾಣಿಸಿಕೊಂಡು ತಾನವರನ್ನೆಲ್ಲ ತಲೆ ಕಡಿ ಒಳ್ಳೆಯ ಕ್ಷೇಮವನ್ನು ಸಾಧಿಸಿ ಸದಾಕಾಲ ತ್ರಿದಶರನ್ನು ಕೊರೆಯುವ ತನ್ನದ್ದಾದಂತಹ ಸತ್ಯ ಸಂಕಲ್ಪವನ್ನು ಸಾಕಾರಗೊಳಿಸುವ ನಿರ್ಣಯದಿಂದ ಬಂದಂತಹ ಹೆಣ್ಣು ಅಂತ ನನಗೆ ಗಮನಿಸುತ್ತದೆ. ಅವಳನ್ನು ಸಾಮಾನ್ಯಳೆಂದು ಭಾವಿಸಿ ಕೈ ಹಿಡಿಯುತ್ತೇನೆ ಎಂದು ನೀವು ಮುಂದುವರಿಯುವುದು ಕರವಲ್ಲ ಪ್ರಭೋ. ನಮಗಿದರಿಂದ ಉಳಿತಾಗ ರಕ್ತ ಬೀಜಾಸುರ ಒಳಿತೋ ಕೆಡಕೋ ನಮಗ್ ಗೊತ್ತಿಲ್ಲ. ನಮಗೆ ಬೇಕಾದನ್ನು ಪಡೆಯುವಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಪ್ರಯತ್ನ ಮಾಡುವುದಕ್ಕೆ ನಮ್ಮಲ್ಲಿರುವಂತಹ ಶಕ್ತಿಯೇ ಕಾರಣ. ಅಂತಹ ಶಕ್ತಿವಂತರು ನಾವಿರುವಲ್ಲಿಗೆ ಆ ಹೆಣ್ಣು ಬಂದಿದ್ದಾಳೆ ಅಂತಾದ್ರೆ ಆಕೆಯಲ್ಲಿ ಅಂತಹ ಶಕ್ತಿ ಏನಿದೆ? ನೀನು ಕರೆತರುವುದಕ್ಕಾಗಿ ಕಳುಹಿದ ಧೂಮ್ರಾಕ್ಷನಿಗೆ ನಿಶಕ್ತಿ ಅಂತ ಬಲಾತ್ಕಾರದಿಂದಲೇ ಕೈವಶ
ಮಾಡಿಕೊಳ್ಳುವ ಬಗೆಗಾಗಿ ಮುಂದಾಗಿ ದಾನವ ಸೇನಾಧ್ಯಕ್ಷನಾದಂತಹ ಧೂಮ್ರಲೋಚನವನ್ನು ನೀನು ಕಳುಹಿಸಿಕೊಟ್ಟೆ. ಪ್ರಭು ವರಬಲಾನ್ವಿತನಾದ ದೈಹಿಕವಾದ ಸಾಮರ್ಥ್ಯವನ್ನು ಹೊಂದಿದ ಮುನಿಗರೆ ಮೂರು ಕಣ್ಣಿನ ಮುಕ್ಕಣ್ಣನ ಹಣೆಯಲ್ಲಾದರೂ ಬೆವರು ಕೂಡಿ ಮತ್ತೆ ಆಪ್ತ ಸ್ನೇಹಿತ
ಹೌದು ಸಂಬಂಧದಿಂದಾಗಿ ಅಳಿಯನೂ ಹೌದು ಈ ಎಲ್ಲ ವಿಧದಿಂದ ಆಲೋಚನೆ ಮಾಡಿ ಪ್ರಭು ನನ್ನೊಂದೆರಡು ಮಾತುಗಳಿಗೆ ಅವಕಾಶ ಕೊಡಬೇಕು ಅಂದಾಗ ಅವಕಾಶ ಕೊಟ್ಟೆ ಹೇಳಿದ್ದನ್ನೆಲ್ಲ ಕೇಳ್ತಾ ಕುಳಿತುಕೊಂಡೆ ಕೇಳ್ತಾ ಇದ್ದೀಯಲ್ಲ ನಾನು ಹೇಳ್ತಾ ಯಾಕಂದ್ರೆ ನೀನು ವಿವೇಕಿಯೋ ಹೌದು ಅಂತ ನಾನು ಮೊದಲೇ ತಿಳಿದುಕೊಂಡಿದ್ದೇನೆ ವಿವೇಕಿಯೊಬ್ಬ ಏನಾದರೂ ಹೇಳ್ತೇನೆ ಅಂತ ಬಂದಾಗ ಬೇಡ ಅಂತ ಹೇಳುವುದಲ್ಲ ಯಾರು ಹೇಳಿದ್ದನ್ನು ಕೇಳದೆ ಕೂತ್ಕೊಳ್ಳಿ ಕೇಳದೆ ಕೂತ್ಕೊಳ್ಳುವುದಿಲ್ಲ ಕೇಳಲೇಬೇಕು ಹಾಗಾಗಿ ಕೇಳಿದೆ ನಾನು ಮಾತನಾಡಿದ್ರಲ್ಲಿ ಕೆಲವಷ್ಟು ಒಳ್ಳೆಯದುಂಟು ಕೆಲವಷ್ಟನ್ನು ನಾವು ಕೇಳಲೇಬಾರದು ಅಂತಹದ್ದು ಉಂಟು ಕೇಳಬಾರದನ್ನು ಬಿಟ್ಟಿದ್ದೇನೆ ಕೇಳಬೇಕಾದನ್ನು ಒಳಗಿರಿಸಿಕೊಂಡಿದ್ದೇನೆ ರಕ್ತಬೀಜ ರಕ್ತಬೀಜ ಇಲ್ಲಿಗೆ ಬಾ ಎನ್ನುವ ಹಾಗೆ ನಾನು ನಿನ್ನನ್ನು ಕರೆದದ್ದಿಲ್ಲ ನೀನಾಗಿಯೇ ಬಂದು ಭಿನ್ನಯಿಸಿಕೊಂಡವ ಹೊರಡುವುದನ್ನು ನೋಡಿ ನಾನೇ ಬಂದೆ ಆದ್ರೆ ಒಂದು ವಾಕ್ಯ ಹೇಳಿದ್ದು ಮಾತ್ರ ನನಗೆ ಕೋಪಕ್ಕೆ ಕಾರಣವಾಯಿತು ಪ್ರಭುವೇ ನೀವು ಹೀಗೆ ಮಾಡುವುದು ಸರಿಯಲ್ಲ ಅಂತ ಹೇಳ್ತಿದ್ರೆ ನಾನು ಸುಮ್ಮನೆ ಕುಳಿತುಕೊಡ್ತಿದ್ದೆ ಬಿಡು ಮನದ ಮೂರ್ಖ ಅಂತ ಹೇಳಿದೆಲ್ಲ ನನ್ನನ್ನು ಮೂರ್ಖರ ಸ್ಥಾನದಲ್ಲಿ ಕುಳಿರಿಸಿದೆಲ್ಲ ನನಗದುವೇ ಕೋಪ ಬಂದದ್ದು ನಾನು ಮೂರ್ಖನ ಸರಿಗೆ ನಾನು ಮೂರ್ಖನಾಗಿ ಕಂಡ ಸಾಪು ನಿಲ್ಲಿಸು ನಿನ್ನ ಮಾತನ್ನು ಇನ್ನು ಮುಂದೆ ನಿನ್ನ ಮಾತನ್ನು ಕೇಳುವುದಿಲ್ಲ ಏನು ಕೈ ಹಿಡಿಯುವ ಬದಲು ಕಾಲು ಹಿಡಿಯಬೇಕಾ ಕಾಲು ಹಿಡಿಯಬೇಕಾ ತಲೆ ತಕ್ಕಿಸಬೇಕಾ ಖಂಡಿತವಾಗಿ ಅಂತಹ ಜಾಯಮಾನ ನನ್ನದಲ್ಲ ಯಾಕಂದ್ರೆ ತಲೆ ಎತ್ತಿ ಸಟದು ನಾನು ಬೇಕಾದುದನ್ನು ಪಡೆದವ ಮುಂದೆ ಅಡಿ ಇಟ್ಟದ್ದನ್ನು ಹಿಂದೆ ಇರುವುದೇ ಇಲ್ಲ ಮುಂದೆ ಹೋಗುವ ನಾನು ಇದು ನನ್ನ ನಿರ್ಧಾರವೂ ಹೌದು ತೀರ್ಮಾನವೂ ಹೌದು ಆದ್ದರಿಂದ ಹೇಳ್ತಾ ಇದ್ದೇನೆ ಉಳಿತೋ ಕಡಕೋ ಅದೆಲ್ಲ ಆಮೇಲಿನ ತೀರ್ಮಾನ ನಾನು ಆಕೆಯನ್ನು ಮದುವೆ ಆಗುವುದಂತೂ ಖಂಡಿತ ಅದಕ್ಕಾಗಿ ನೀನು ನನಗೆ ಸಹಾಯಕನಾಗ್ತಿ ನನ್ನ ಮಾತನ್ನು ಕೇಳ್ತಿ ಅಂತಾದ್ರೆ ಕದಂಬವನಕ್ಕೆ ಹೋಗುವಂತಹ ದಾರಿಯನ್ನು ಹಿಡಿದು ಹೋಗು ಆಕೆಯನ್ನು ಕರೆತರುವಲ್ಲಿ ಪ್ರಯತ್ನ ಮಾಡು ಈ ಪ್ರಯತ್ನದಲ್ಲಿ ನೀನು ಮುಂದೆ ಹೋಗುವುದಿಲ್ಲ ಅಂತ ನನಗೆ ಖಚಿತವಾಗಿದೆ ಯಾಕಂದ್ರೆ ಕರೆತರುವುದಕ್ಕೆ ಹೋದವರು ಹಿಂದೆ ಬರಲಿಲ್ಲ ಎಲ್ಲರೂ ಅಲ್ಲಿ ಮರಣ ಹೊಂದಿದ್ದಾರೆ ಅಂತಾದ್ರೆ ನಾನು ಹೋದ್ರು ನನಗೂ ಅದೇ ಗತಿ ಅಂತ ನೀನು ಭಾವಿಸಿಕೊಂಡಿರಬಹುದು ಹಾಗೆ ನೀನು ಹೆದರಿದ್ದಿ ಅಂತ ಆದ್ರೆ ಅದು ಓ ಅಲ್ಲಿ ಹೋಗು ಮುಸುಕು ಹಾಕಿ ಮಲಗಿಕೋ Thank you.
Yeah.